ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ನೋಡಿ ತಿಳಿ ಮಾಡಿ ಕಲಿ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸೂಪರಾಗಿ ಒಂದು ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕೇವಲ 1 ಕಪ್ ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡುವಂತಹ ಒಂದು ಎಲ್ತಿ ಕೇಕ್ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನು ಧಾರಾಡವಾಗಿ ತಿನ್ಬೋದು. ಅಷ್ಟು ಹೆಲ್ತಿಯಾಗಿರುತ್ತೆ, ತುಂಬಾ ಈಸಿಯಾಗಿ ಆಗುತ್ತೆ. ಬನ್ನಿ, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ 1/2 ಕಪ್ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಕರಗಿಸ್ಕೋಬೇಕು ನಾವು, ಹಾಗಾಗಿ ನಾನು 1/2 ಕಪ್ ಬೆಲ್ಲನ ಸೇರಿಸಿ ಇದಕ್ಕೆ ನಾನು 1/2 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. 1/2 ಕಪ್ ಬೆಲ್ಲಕ್ಕೆ 1/2 ಕಪ್ ನೀರು ಸೇರಿಸ್ಕೊಂಡು ಬೆಲ್ಲನ ನಾವು ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕ ಮಾಡೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಇವಾಗ ಬೆಲ್ಲನೂ ಕೂಡ ಕರಗೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಇಷ್ಟಾದರೆ ಸಾಕು, ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ನಾವು ಸೋದಿಸ್ಕೋಬೇಕು ಅದನ್ನು. ಹಾಗಾಗಿ ಈ ರೀತಿ ಕರಗಿಸ್ಕೋತಾ ಇರೋದು. ಗ್ಯಾಸು ಕೂಡ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗೋಷ್ಟರೊಳಗೆ ನಾವು ಸ್ವಲ್ಪ ಕೇಕ್ ಮಾಡುವಂತಹ ಪಾತ್ರನ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಮಾಡೋದಕ್ಕೆ ನಾನು ಈ ರೀತಿ ಒಂದು ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ. ನೀವು ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಆದಷ್ಟು. ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಸುತ್ತ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಿ ಪಾತ್ರೆನ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದು ಕಟ್ ಮಾಡಿ ತೊಗೊಂಡಂಥದ್ದು ಬಟರ್ ಪೇಪರ್ನ ನಾನು ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನಾನು ಕಟ್ ಮಾಡಿ ಮುಂಚೆನೇ ಇಟ್ಕೊಂಡಂತಹ ಬಟರ್ ಪೇಪರ್ನ ಸೇರಿಸ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ತೊಂದರೆ ಇಲ್ಲ, ಸ್ವಲ್ಪ ಮೈದಾ ಹುಡಿನ ಉದುರಿಸ್ಕೊಂಡು ನೀವು ಹಾಗೂ ಕೂಡ ಮಾಡ್ಕೋಬೋದು. ಇವಾಗ ಕೇಕ್ ಮಾಡುವಂತಹ ಪಾತ್ರೆ ಕರೆಕ್ಟಾಗಿ ರೆಡಿಯಾಗಿದೆ, ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ನಾನು ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆಲ್ರೆಡಿ ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡಂತಹ ಬೆಲ್ಲದ ನೀರು, 1/2 ಕಪ್ ಬೆಲ್ಲಕ್ಕೆ 1/2 ಕಪ್ ನೀರು ಹಾಕಿ ನಾವು ಏನು ಕರಗಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಆ ಬೆಲ್ಲದ ನೀರನ್ನ ಪೂರ್ತಿಯಾಗಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಸೋದಿಸ್ಕೊಂಡು ಸ್ವಲ್ಪ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾಯಿತು. 1/2 ಕಪ್ ಬೆಲ್ಲದ ನೀರು ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು 1/4 ಕಪ್ ಅಷ್ಟು ರೀಫೈಂಡ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. 1/2 ಕಪ್ ಬೇಡ, 1/4 ಕಪ್ ಆದರೆ ಸಾಕು. ಪೂರ್ತಿಯಾಗಿ ಅಡುಗೆ ಎಣ್ಣೆ ಅಂದರೆ ರೀಫೈಂಡ್ ಆಯಿಲು, ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ನೀವು ಸೇರಿಸ್ಕೋಬೋದು. 1/4 ಕಪ್ ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಜಲ್ರಿ ಹಿಡ್ದು ತೊಗೊಂಡಿರೋಂಥದ್ದು 1/4 ಕಪ್ ಗೋಧಿ ಹಿಟ್ಟನ್ನು ನಾನು ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಹಾಲು ಸೇರಿಸ್ತಾ ಇದ್ದೀನಿ. 1/2 ಕಪ್ ಹಾಲು ಸೇರಿಸ್ತಾ ಇದ್ದೀನಿ. 1/4 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಹಾಲು, 1/4 ಲೀಟ್ರ್ ರೀಫೈಂಡ್ ಆಯಿಲ್ ಎಣ್ಣೆ, 1/4 ಕಪ್ ಬೆಲ್ಲ, 1/4 ಕಪ್ ಬೆಲ್ಲದ ನೀರು. ಪೂರ್ತಿಯಾಗಿ ಇಷ್ಟು ಪದಾರ್ಥನ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ. ಇವಾಗ ಪೂರ್ತಿಯಾಗಿ ಗ್ರೈಂಡ್ ಮಾಡಿದಾಯಿತು. ಇಷ್ಟಾದರೆ ಸಾಕು. ಈ ರೀತಿ ನಾವು ಮಿಕ್ಸಿಗೆ ಹಾಕೋದ್ರಿಂದ ಬೇಗನೆ ಆಗುತ್ತೆ, ಟೈಮ್ ಕೂಡ ಉಳಿತಾಯ ಆಗುತ್ತೆ ನೋಡಿ. ನೀಟಾಗಿ ಮಿಕ್ಸ್ ಆಯಿತು. ಇವಾಗ ಈ ರೀತಿ ಒಂದು ಬೌಲ್ ತೊಗೊಂಡು ನಾನು ಮಿಕ್ಸಿ ಜಾರ್ನಲ್ಲಿ ಏನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡೆ ಅದನ್ನು ಪೂರ್ತಿಯಾಗಿ ನಾನು ಈ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಕೂಡ ಈ ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ. ಪೂರ್ತಿಯಾಗಿ ಎಲ್ಲನೂ ಕೂಡ ಸೇರಿಸಿದಾಯಿತು ಕರೆಕ್ಟಾಗಿ ನೋಡಿ. ಇಷ್ಟು ಕೇಕ್ ಬೆಟರ್ ರೆಡಿಯಾಗಿದೆ. ನೆಕ್ಸ್ಟ್ ಇದು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವಾಗ ಮತ್ತೆ 1/2 ಕಪ್ ಹಾಲು ತೊಗೊಂಡಿದ್ದೀನಿ ನಾನು. ಮಿಕ್ಸಿಗೆ 1/2 ಕಪ್ ಹಾಲು ಸೇರಿಸಿದೆ, ಇವಾಗಲೂ ಕೂಡ 1/2 ಕಪ್ ಹಾಲು ಸೇರಿಸಿದ್ದೀನಿ. ನೋಡಿಕೊಂಡು ನಾವು ಒಂದು ಹದವಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಒಂದು ಹದವಾಗಿ ಕೇಕ್ ಬ್ಯಾಟರು ರೆಡಿಯಾಗಬೇಕು ನೋಡಿ. ಈ ಒಂದು ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ನಾನು 1/2 ಕಪ್ ಹಾಲು ಏನು ತೋರಿಸ್ತೆ ಅದು ಪೂರ್ತಿಯಾಗಿ 1/2 ಕಪ್ ಹಾಲು ಸೇರಿಸಿದ್ದೀನಿ. ಟೋಟಲಾಗಿ ಇಲ್ಲಿ 1/2 ಕಪ್ ಹಾಲಾಯಿತು. 1/2 ಕಪ್ ಹಾಲು, 1/2 ಕಪ್ ಗೋಧಿ ಇಟ್ಟು, 1/4 ಕಪ್ ರೀಫೈಂಡ್ ಆಯಿಲ್ ಎಣ್ಣೆ, 1/2 ಕಪ್ ಬೆಲ್ಲ, 1/2 ಕಪ್ ಬೆಲ್ಲದ ನೀರು. ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿ. ಈ ಒಂದು ಹದದಲ್ಲಿ ಇರಬೇಕು. ಅಳತೆ ಪ್ರಕಾರ ನಾವು ಕೇಕ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅಳತೆ ಮಿಸ್ಟೇಕ್ ಆದ್ರೂ ಕೂಡ ಕೇಕ್ ಚೆನ್ನಾಗಿ ಬರಲ್ಲ. ಇವಾಗ ಕೇಕ್ ಬ್ಯಾಟರು ಸೂಪರಾಗಿ ರೆಡಿಯಾಯಿತು. ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ವೆನಿಲಾ ಎಸೆನ್ಸು. ಈ ವೆನಿಲಾ ಎಸೆನ್ಸು 2 ಡ್ರಾಪ್ಸ್ ಅಷ್ಟು ಹಾಕಿದ್ದೀನಿ. ಇದೇನಾದರೂ ಇಷ್ಟ ಇಲ್ಲ ಅಥವಾ ಇಲ್ಲ ಮನೆಯಲ್ಲಿ ಅಂತ ಅಂದರೆ ನೀವು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ, ಅದು ಕೂಡ ಆಗುತ್ತೆ. ನೀಟಾಗಿ ವೆನಿಲಾ ಎಸೆನ್ಸ್ ಹಾಕಿ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಈ ರೀತಿ ಒಂದು ಜಾಲರಿ ತೊಗೊಂಡು ಬೇಕಿಂಗ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಕೇಕ್ ಅಂದರೆ ನಾವು ಮೊಟ್ಟೆ ಸೇರಿಸಿಲ್ಲ ನೋಡಿ, ಹಾಗಾಗಿ ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಸೇರಿಸ್ತೇಬೇಕು. 1/2 ಕಪ್ ಬೇಕಿಂಗ್ ಪೌಡ್ರ್ ಸೇರಿಸಿದ್ದೀನಿ, 1/4 ಕಪ್ ಬೇಕಿಂಗ್ ಸೋಡಾನ ಸೇರಿಸಿದ್ದೀನಿ. ಸ್ವಲ್ಪ ನಾವು ಇದನ್ನು ಜಲ್ರಿ ಹಿಡಿದು ಸೇರಿಸ್ಕೋಬೇಕಾಗುತ್ತೆ. ಇವಾಗ ನೀಟಾಗಿ ಇದನ್ನು ಸೇರಿಸಿದ್ದಾಯಿತು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಅದ್ರ ಮೇಲೆ ಹಾಲು ಸೇರಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನು ಒಂದೇ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗುತ್ತೆ. ನಾವು ಬೇಕಿಂಗ್ ಪೌಡ್ರು ಮತ್ತು ಬೇಕಿಂಗ್ ಸೋಡಾನ ಸೇರಿಸಿದ ಮೇಲೆ ತುಂಬ ಹೊತ್ತು ಈ ರೀತಿ ಮಿಕ್ಸ್ ಮಾಡೋ ಆಗಿಲ್ಲ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಕರೆಕ್ಟಾಗಿ. ಇಷ್ಟಾದರೆ ಸಾಕು, ತುಂಬ ಹೊತ್ತು ಮಿಕ್ಸ್ ಮಾಡೋದು ಬೇಡ.
ಇವಾಗ ಕೇಕ್ ಮಾಡುವಂತಹ ಬ್ಯಾಟರ್ ಪೂರ್ತಿಯಾಗಿ ರೆಡಿ ಆಯಿತು. ಕರೆಕ್ಟಾಗಿ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು. ಅದ ಅನ್ನೋದು ಈ ರೀತಿ ಇರಬೇಕು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಕೇಕ್ ಪಾತ್ರೆಗೆ ಈ ಬ್ಯಾಟರ್ನ ಸೇರಿಸ್ಕೊಳ್ಳೋಣ. ನೀಟಾಗಿ ಎಲ್ಲನೂ ಕೂಡ ಸೇರಿಸಿ ಒಂದೆರಡು ಸಲ ನೆಲಕ್ಕೆ ಟ್ಯಾಬ್ ಮಾಡೋಣ. ನೋಡಿ, ಕರೆಕ್ಟಾಗಿ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಎರಡು ಸಲ ನೆಲಕ್ಕೆ ಟ್ಯಾಬ್ ಮಾಡಿ ಮೇಲ್ಗಡೆ ಸುತ್ತ ಕವರ್ ಆಗುವಂತಹ ನೀಟಾಗಿರುವ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಗ್ಯಾಸ್ ಮೇಲೆ ಇಡೋಣ. ನೋಡಿ, ಆಲ್ರೆಡಿ ನಾನು ಫ್ರೀ ಇಟ್ಟಾಗೋದಕ್ಕೆ ಬಿಟ್ಟಿದೆ. 5 ನಿಮಿಷ ಆಯಿತು, ನೀಟಾಗಿ ಇದು ಈಟಾಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಕೇಕ್ ಪಾತ್ರೆನ ಇದ್ರ ಮೇಲೆ ಇಡೋಣ. ನಾನು ಡೈರೆಕ್ಟಾಗಿ ಪಾತ್ರೆ ಮೇಲೆ ಇಡ್ತಾ ಇದ್ದೀನಿ. ಕೆಳಗಡೆ ಯಾವುದೇ ರೀತಿ ಸ್ಟ್ಯಾಂಡ್ ಆಗ್ಬೋದು, ಯಾವುದನ್ನು ನಾನು ಇಟ್ಟಿಲ್ಲ, ಪಾತ್ರೆನ ಡೈರೆಕ್ಟಾಗಿ ಇಟ್ಟಿದ್ದೀನಿ. ಇವಾಗ ಇದನ್ನು ನಾವು ಇಲ್ಲ ಅಂದ್ರೂ ಒಂದು 25 ನಿಮಿಷ ನಾವು ಫ್ರೀ ಹೀಟಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಮೇಲ್ಗಡೆ ಇನ್ನೊಂದು ಪ್ಲೇಟನ್ನು ಕೂಡ ಮುಚ್ಚುತ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು, ಗಾಳಿ ಎಲ್ಲೂ ಕೂಡ ಆಡಬಾರ್ದು. ಆ ರೀತಿಯಾಗಿ ಟೈಟಾಗಿ ಕವರ್ ಆಗುವಂತಹ ಒಂದು ಮುಚ್ಚಳನ್ನು ಮುಚ್ಚಬೇಕು. ಮುಚ್ಚಿ ನಾವು ಇದನ್ನು 20-25 ನಿಮಿಷ ಫ್ರೀ ಹೀಟಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಒಂದು 25 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೇಕ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ನೋಡಿ, ಕರೆಕ್ಟಾಗಿ ಕೇಕು ರೆಡಿಯಾಗಿದೆ, ಉಬ್ಬಿ ಬಂದಿದೆ, ಸಾಫ್ಟಾಗಿ ಸ್ಪಾಂಜಿಯಾಗಿ ಕೇಕು ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿದೆ. ಇವಾಗ ಕೇಕು ಕರೆಕ್ಟಾಗಿ ಬೆಂದಿದೆಯಾ ಅಂತ ಈ ರೀತಿ ಒಂದು ಚಾಕುವಿನಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಚಾಕುವಿಗೆ ಸ್ವಲ್ಪನೂ ಕೂಡ ಅಂಟತಾ ಇಲ್ಲ, ಕೇಕು ಕರೆಕ್ಟಾಗಿ ಬೆಂದಿದೆ, ಹದವಾಗಿ ಕೇಕು ರೆಡಿಯಾಗಿದೆ. ಇವಾಗ ನಾವು ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲ ಅಂದ್ರೂ ಒಂದು 1/2 hour ಇದು ತಣ್ಣಗಾಗಬೇಕು. ಕೇಕ್ ಪಾತ್ರೆನ ಕೆಳಗಡೆ ತೆಗೆದು ತೋರಿಸ್ತಾ ಇದ್ದೀನಿ. ಒಂದು 1/2 hour ಆದರೂ ಇದು ಕರೆಕ್ಟಾಗಿ ತಣ್ಣಗಾಗಬೇಕು. ಇವಾಗ ಪೂರ್ತಿಯಾಗಿ ಒಂದು 1/2 hour ಆಯಿತು, ಕೇಕು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಉಲ್ಟ ಮಾಡಿಕೊಂಡು ಕೇಕ್ನ ತೆಗೆಯೋಣ. ತುಂಬ ಈಜಿಯಾಗಿ ಬರುತ್ತೆ, ಯಾಕೆಂದರೆ ಕೆಳಗಡೆ ಬಟರ್ ಪೇಪರ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಉಲ್ಟ ಮಾಡಿಕೊಂಡು ಸ್ಪ್ರೆಡ್ ಮಾಡೋಣ. ನೋಡಿ, ಸ್ವಲ್ಪ ಕಪ್ಪಗಾಗಿದೆ, ಒಂದು 2 ನಿಮಿಷ ಬೇಗನೆ ತೆಗಿಬೇಕಾಗಿತ್ತು, ಪರವಾಗಿಲ್ಲ. ಸೂಪರಾಗಿ ಸಾಫ್ಟಾಗಿ ಸ್ವೀಟಾಗಿ ಕೇಕು ರೆಡಿಯಾಗಿದೆ. ನಾನು 25 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ, ನೀವು 20 ನಿಮಿಷ ಬೇಯಿಸ್ಕೊಳ್ಳಿ, ಕರೆಕ್ಟಾಗುತ್ತೆ. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತ. ತುಂಬಾ ಹದವಾಗಿ ಕೇಕು ಬೆಂದಿದೆ. ನೋಡಿ, ಒಳಗಡೆ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಹದವಾಗಿ ಕೇಕು ಬೆಂದಿದೆ ಅಂತ. ತುಂಬಾ ಚೆನ್ನಾಗಿ ಬೆಂದಿದೆ ಕೇಕು ಹದವಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದೇ ರೀತಿ ನಾವು ಮೊಟ್ಟೆನ ಯೂಸ್ ಮಾಡ್ದಲೆ ಯಾವ ರೀತಿ ಸ್ಪಾಂಜಿಯಾಗಿ ಕೇಕ್ನ ರೆಡಿ ಮಾಡ್ಕೊಳ್ಳೋದು ಅಂತ ತುಂಬ ಈಜಿಯಾಗಿ ನಾವು ಮನೆಯಲ್ಲಿ 1 cup ಗೋಧಿ ಇಟ್ಟು ಮತ್ತು ಬೆಲ್ಲ ಎರಡು ಪದಾರ್ಥ ಇತ್ತು ಅಂತ ಅಂದರೆ ಈ ರೀತಿ ನಾವು ಸ್ವೀಟಾಗಿ ಸಾಫ್ಟಾಗಿ ಕೇಕನ್ನು ರೆಡಿ ಮಾಡ್ಕೋಬೋದು. ಯಾವುದೇ ರೀತಿ ಮೊಟ್ಟೆನ ಉಪಯೋಗಿಸ್ದೆ ನಾವು ಈ ರೀತಿ ಸಾಫ್ಟಾದ ಕೇಕನ್ನು ಮಾಡ್ಕೋಬೋದು. ತುಂಬ ಸುಲಭವಾಗಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನು ಧಾರಾಡವಾಗಿ ತಿನ್ಬೋದು. ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ರೆಡಿಯಾಗಿರುವಂತಹ ಕೇಕ್ನ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಕೇಕ್ ಪೀಸಸ್ನು ಕೂಡ ಪ್ಲೇಟ್ಗೆ ಸೇರಿಸಿದ್ದೀನಿ. ಇವತ್ತಿನ ಈ ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.